ಇನ್ನು ರಾಜ್ಯದಲ್ಲಿ ಮೊದಲನೇ ಹಂತದ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಇಡಿ ರಾಜ್ಯ ಸಜ್ಜಾಗ್ತಾ ಇದೆ ಇದರಲ್ಲಿ ಕೊನೆಯ ಹಂತದಲ್ಲಿ ಕಾಫಿನಾಡು ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರು ಎರಡು ಒಟ್ಟಿಗೆ ಗಲ್ವೈಸಲ್ಲ ದೊಡ್ಡ ದೊಡ್ಡ ನಾಯಕರು ಪ್ರಚಾರಕ್ಕೆ ಅಣಿಯಾಗಿದ್ದಾರೆ ಲೋಕಸಭಾ ಚುನಾವಣೆ ಘೋಷಣೆಯಾದ ಬಳಿಕ ಮೊದಲ ಬಾರಿಗೆ ಕಾಫಿ ನಾಡು ಚಿಕ್ಕಮಗಳೂರಿಗೆ ಸಿಎಂ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ತರೀಕೆರೆಯಲ್ಲಿ ಸಾರ್ವಜನಿಕ ಸಮಾವೇಶವನ್ನ ನಡೆಸಿದ ಬಳಿಕ ಕಡೂರ್ನಲ್ಲಿ ಹಾಸನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಪ್ರಚಾರ ಕೂಡ ಮಾಡ್ತಾರೆ ಅಂದ್ರೆ ಇವತ್ತು ಹಾಸನ ಮತ್ತು ಚಿಕ್ಕ ಉಡುಪಿ ಚಿಕ್ಕಮಗಳೂರು ಎರಡನ್ನೂ ಕವರ್ ಮಾಡ್ತಾ ಇದ್ದಾರೆ ಅತ್ತ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಬೀರೂರು ಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಮತ್ತೆ ಯಾಚನೆ ಮಾಡ್ತಾರೆ ಕಡೂರು ಬೀರೂರು ಸೇರುತ್ತೆ ಲೋಕಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ವಿ ಮಂಡ್ಯ ಮೈಸೂರು ಎಲ್ಲ ಭಾಗವನ್ನ ನೋಡಿದ್ವಿ ಉಡುಪಿ ಮತ್ತು ಚಿಕ್ಕಮಗಳೂರು ಭಾಗ ಕೂಡ ತೀರಾ ಕ್ಯೂರಿಯಾಸಿಟಿನ ಹುಟ್ಟಿಸ್ತಾ ಇದೆ ಕಾರಣ ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಗೆದ್ದು ಆ ನಂತರ ಅಗೇನ್ ಸೋತ್ ಬಳಿಕ ಬಿಜೆಪಿ ಸೇರ್ಪಡೆ ಸೇರ್ಪಡೆಯಾಗಿದ್ದಂತಹ ಜೈಪ್ರಕಾಶ್ ಹೆಗಡೆ ಈ ಸಲ ವಾಪಸ್ ಕಾಂಗ್ರೆಸ್ ಮರಳಿದ್ದಾರೆ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಮಗದೊಂದ್ ಕಡೆ ಇದಕ್ಕೆ ಮೈತ್ರಿ ಬಿಜೆಪಿ ಅಭ್ಯರ್ಥಿ ಇಬ್ಬರ ನಡುವೆ ಬಂದಿ ಏರ್ಪಟ್ಟಿದ್ದು ಸಿದ್ದರಾಮಯ್ಯ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡ್ತಾರೆ ಅದರ ಜೊತೆಗೆ ಕಡೂರಿಗೆ ಬಂದು ಅಲ್ಲಿ ಶ್ರೇಯಸ್ ಪಟೇಲ್ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿ ಅವರ ಪರವಾಗಿ ಕೂಡ ಮತ ಪ್ರಚಾರ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಬೀರೂರ್ನಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಯಡಿಯೂರಪ್ಪ ಅವರು ಕೂಡ ಮತದಾನದ ಬೇಟೆಗೆ ಇಳಿತಾರೆ ಸೊ ಒಂದ್ ರೀತಿ ಎರಡೂ ಕಡೆ ಇವತ್ತು ಜನಜಾತ್ರೆ ಅಂತ ಹೇಳ್ಬೋದು ಇಡೀ ಊರಿನಲ್ಲಿ ಜನ ಜಂಗುಳಿ ಸೇರಿರುತ್ತೆ ಬಿಸಿಲಿನ ಕಾವಿಗಿಂತ ಜನ ರಾಜಕೀಯ ನಾಯಕರ ಮತ ಪ್ರಚಾರ ಅಥವಾ ಮತ ಭೇಟಿ ಅನ್ನುವಂಥದ್ದು ಕಾವನ್ನ ಜಾಸ್ತಿ ಮಾಡ್ಕೊಳ್ತಾ ಇದೆ ಶುಕ್ರವಾರ ಮೊದಲನೇ ಹಂತದ ಎಲೆಕ್ಷನ್ ರಾಜ್ಯದಲ್ಲಿ ನಡೀತಾ ಇದೆ